children. Good morning. How are you? I'm fine. Are you okay? Now, welcome to my class. Okay? ನಾನೊಂದು ಪುಟ್ಟ ಶ್ಲೋಕ ಹೇಳ್ಕೊಡ್ತೀನಿ, ನಿಮಗೂ ಬರುತ್ತೆ ಅಲ್ವಾ? ಓಕೆ. ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೇಕರ ದರ್ಶನಂ. ಓಕೆ. ಎದ್ದ ತಕ್ಷಣ ನಮ್ಮ ಕೈಗಳನ್ನು ಚೆನ್ನಾಗಿ ಉಜ್ಕೊಂಡ್ಬಿಟ್ಟು ಕೈಯನ್ನು ನೋಡ್ಕೊಳ್ತಾ ಈ ಶ್ಲೋಕವನ್ನು ಹೇಳಬೇಕು. ಓಕೆ. ಓಕೆ ಸ್ಟೂಡೆಂಟ್ಸ್, ಟುಡೇ ವಿ ಲರ್ನ್ ಒನ್ ಲೆಸ್ ಧ್ಯಾನ್. ನಾವು ಇಲ್ಲಿವರೆಗೂ ಒನ್ ಮೋರ್ ಧ್ಯಾನ್, ಟೂ ಮೋರ್ ಧ್ಯಾನ್ ಕಲ್ತ್ವಿ. ಹಾಗೆ ಈಗ ಲೆಸ್ ಧ್ಯಾನ್. ಲೆಸ್ ಧ್ಯಾನ್ ಅಂದರೆ ಏನು? ಏನಪ್ಪ ನೋಡಿ, ನನ್ನ ಹತ್ರ ಫೈವ್ ಫಿಂಗರ್ಸ್ ಇದ್ದಾವೆ. ಹೌ ಮೆನಿ ಫಿಂಗರ್ಸ್? ಒನ್, ಟೂ, ತ್ರೀ, ಫೋರ್, ಫೈವ್ ಫಿಂಗರ್ಸ್. ಓಕೆ. ಫೈವ್ ಫಿಂಗರ್ಸಲ್ಲಿ ನಾನು ಒಂದನ್ನು ತೆಗಿತೀನಿ ಅಂದರೆ ಮಡ್ಚಿಬಿಡ್ತೀನಿ, ಇರುತ್ತೆ ಕಾಣದೇ ಇರೋ ಥರ ನಿಮಗೆ ಅಲ್ವಾ. ಈಗ ಕೌಂಟ್ ಮಾಡೋಣ. ಒನ್, ಟೂ, ತ್ರೀ, ಫೋರ್. ಓಕೆ. ಹೌ ಮೆನಿ ಫಿಂಗರ್ಸ್ ಇನ್ ಹಿಯರ್? ಫೋರ್ ಫಿಂಗರ್ಸ್. ನೋ, ಇಲ್ಲಿ ಐದು ಬೆರಳು ಇದ್ದಾವೆ. ಬಟ್ ನಾನೇನು ಮಾಡಿದೆ, ಈ ಐದರಲ್ಲಿ ಒನ್ ಲೆಸ್ ದ್ಯಾನ್ ಒನ್ ಅಂದರೆ ಒಂದನ್ನು ಮಾತ್ರ ನಾನು ತೆಗಿತೀನಿ. ತೆಗಿತೀನಿ ಅಂದರೆ ಇರುತ್ತೆ ಮಡ್ಚಿಬಿಡ್ತೀನಿ. ಆವಾಗ ಕೌಂಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಕಳಿಸುತ್ತೆ ಸಿಗುತ್ತೆ? ಒನ್, ಟೂ, ತ್ರೀ, ಫೋರ್ ಫಿಂಗರ್ಸ್. ಓಕೆ ಚಿಲ್ಡ್ರನ್ಸ್. ಅದೇ ರೀತಿ ನಾವು ಇವತ್ತು ಒಂದು ಚಿಕ್ಕ ಪಾಠವನ್ನು ಕಲಿಯೋಣ. ಇಲ್ಲಿ ನೋಡಿ, ಚೆರೀಸ್. ಹೌ ಮೆನಿ ಚೆರೀಸ್? ಹೌ ಮೆನಿ ಚೆರೀಸ್ ಇನ್ ಹಿಯರ್? ನೋಡಿ, ಇಲ್ಲಿ ನಾನು ಚೆರೀಸ್ನ ಬಂದಿದ್ದೀನಿ. ಎಷ್ಟು ಚೆರೀಸ್ ಇದ್ದಾವೆ ನೋಡಿ. ಒನ್, ಟೂ, ತ್ರೀ, ಫೋರ್, ಆ್ಯಂಡ್ ದಿಸ್ ಒನ್ ಆಫ್ ಫೈವ್ ಚೆರೀಸ್. ಫೈವ್ ಚೆರೀಸಲ್ಲಿ ನಾನು ಇವತ್ತು ಕಲಿಸ್ತಾ ಇರೋ ಪಾಠ ಒನ್ ಲೆಸ್ ದ್ಯಾನ್. ಓಕೆ. ಒನ್ ಲೆಸ್ ದ್ಯಾನ್ ಅಂದರೆ ಒಂದನ್ನು ಮಾತ್ರ ನಾವು ತೆಗಿಬೇಕು ಅಂದರೆ ಅಲ್ಲಿ ಎಷ್ಟೇ ಇದ್ರೂ, ಅಲ್ಲಿ ಫೋರ್ ಅಷ್ಟೇ ಅಲ್ಲ, ಫೈವ್, ಸಿಕ್ಸ್, ಸೆವೆನ್, ಏಟ್ ಎಷ್ಟೇ ಇದ್ರೂ ಒಂದನ್ನು ಮಾತ್ರ ನಾವು ತೆಗಿಬೇಕು. ಅಷ್ಟನ್ನು ತೆಗೆದ್ರೆ ಎಷ್ಟು ಉಳಿತವೆ? ಎಷ್ಟು ಉಳಿತು ನೋಡಿ, ಇಲ್ಲಿ ಒನ್, ಟೂ, ತ್ರೀ, ಫೋರ್ ಆ್ಯಂಡ್ ಫೈವ್ ಚೆರೀಸ್ ಬಂದಿದ್ದೀನಿ. ಅದರಲ್ಲಿ ನಾನು ಒಂದನ್ನು ತೆಗೆದ್ರೆ ಇಲ್ಲಿ ಎಷ್ಟು ಉಳಿದ್ವು? ಒನ್, ಟೂ, ತ್ರೀ, ಫೋರ್. ಓಕೆ ಚಿಲ್ಡ್ರನ್ಸ್, ಈ ರೀತಿ ಫೋರ್ ಅಂತ ಹೇಳ್ಬಿಟ್ಟು ಬರೀಬೇಕು. ಹಾಗೆ ಇಲ್ಲಿ ನಾನು ಡಬಲ್ ಏನಿದು ಡಬರ್ಗ ಬರ್ದೆ, ಎಷ್ಟು ಬರ್ದೆ ಮೇಲೆ ತ್ರೀ ಬರ್ದೆ, ಕೆಳಗೆ ಒನ್ ಬರ್ದೆ. ಈಗ ಇದನ್ನು ನಾವು ಕೌಂಟ್ ಮಾಡೋಣ. ಹೇಗೆ ಕೌಂಟ್ ಮಾಡೋದು? ಕೌಂಟ್ ಮಾಡೋದು ಹೇಗೆ? ಒನ್, ಟೂ, ತ್ರೀ, ಫೋರ್. ಫೋರಲ್ಲಿ ನಾನು ಮತ್ತೆ ಎಷ್ಟು ಲೆಸ್ ಮಾಡಿದೆ? ಫೋರಲ್ಲಿ ಮತ್ತೆ ಒನ್ ಲೆಸ್ ಮಾಡಿದೆ. ಓಕೆ ಚಿಲ್ಡ್ರನ್ಸ್, ಇಲ್ಲಿ ಒನ್, ಟೂ, ತ್ರೀ, ಫೋರ್ ಇದ್ದಾವೆ. ಮತ್ತೆ ನಾನು ಒಂದನ್ನು ಲೆಸ್ ಮಾಡಿದ್ರೆ ಮತ್ತೆ ಇಲ್ಲಿ ಎಷ್ಟು ಉಳಿತು? ತ್ರೀ. ಓಕೆ, ಹೇಗೆ ನೋಡಿ, ಒನ್, ಟೂ, ತ್ರೀ, ಫೋರ್ ಇದೆ ಅಲ್ಲಿ, ಫೋರ್ ಡಬರುಗ ಇದೆ. ನಾನೇನು ಮಾಡಿದೆ? ಒಂದನ್ನು ತೆಗೆದೆ, ಅವಾಗ ಎಷ್ಟು ಉಳಿತು? ಒನ್, ಟೂ, ತ್ರೀ. ತ್ರೀ ಡಬರು ಗಾಸ್ ಇನ್ ಹಿಯರ್. ಓಕೆ ನೋಡಿ, ನಾನು ಈಗ ಇಲ್ಲಿ ಕೆಲವೊಂದಿಷ್ಟು ಗಾಳಿಪಟ ಬರೀತೀನಿ. ಒನ್, ಟೂ, ತ್ರೀ, ಫೋರ್, ಫೈವ್, ಸಿಕ್ಸ್. ಓಕೆ ಚಿಲ್ಡ್ರನ್ಸ್, ಹೌ ಮೆನಿ ಕೈಟ್ ಇನ್ ದೇರ್? ಹೌ ಮೆನಿ ಕೈಟ್ಸ್ ಹಿಯರ್? ಕೌಂಟ್ ಆನ್. ಒನ್, ಟೂ, ತ್ರೀ, ಫೋರ್, ಫೈವ್, ಸಿಕ್ಸ್ ಆ್ಯಂಡ್ ಸೆವೆನ್. ಸೆವೆನ್ ಕೈಟ್ಸ್ ಹಿಯರ್. ಸೆವೆನ್ ಕೈಟ್ಸಲ್ಲಿ ನಾವೀಗ ಎಷ್ಟನ್ನು ಲೆಸ್ ಮಾಡಬೇಕು?
ಒಂದನ್ನು ಲೆಸ್ ಮಾಡಬೇಕು ಅಲ್ವಾ. ನಾನು ಹೇಳ್ಕೊಡ್ತಾ ಇರೋ ಪಾಠ ಒನ್ ಲೆಸ್ ದ್ಯಾನ್. ಓಕೆ, ಇದರಲ್ಲಿ ನಾವು ಒಂದನ್ನು ಮಾಡೋಣ. ಎಷ್ಟೇ ಚಿತ್ರ, ಎಷ್ಟೇ ಫಿಗರು, ನಂಬರು ಏನೇ ಕೊಟ್ಟರು ಅದರಲ್ಲಿ ನಾನು ಒನ್ ಲ್ಯಾಸ್ ದ್ಯಾನ್ ಅಂದಾಗ ನೀವು ಒಂದನ್ನು ಮಾತ್ರ ತೆಗೆದು ಉಳಿದಿದ್ದು ಎಷ್ಟಿದ್ದಾವೆ ಅಂತೇಳಿ ಕೌಂಟ್ ಮಾಡಿ ಬರೀಬೇಕು. ಓಕೆ ಚಿಲ್ಡ್ರನ್ಸ್, ಸಿ ಎಷ್ಟಿದ್ದಾವೆ, 1 2 3 4 5 6 7 ಕಳಿಸಿದ್ದೀನಿ. ನಾನು ಒಂದನ್ನು ತೆಗೆದೆ ಅಂದರೆ ತೆಗೆದ್ರೂ ಬರೆಯುತ್ತೆ ಅಥವಾ ಇದಕ್ಕೆ ಸರ್ಕಲ್ ಹಾಕಿ ನೀವು ಈಗ ಕೌಂಟ್ ಮಾಡಿ. ಒಂದು ಮಾತ್ರ ಲೆಸ್ ತಾನೆ, ಒಂದು ಲೆಸ್ ದ್ಯಾನ್ ನಮ್ಮ ಇದು. ಹಾಗಾಗಿ ಒಂದನ್ನು ಲೆಸ್ ಮಾಡಿದ್ರೆ ಇಲ್ಲಿ 1 2 3 4 5 6 ಹೌ ಮೆನಿ ಕ್ರೆಡಿಟ್ಸ್, ಒಂದು ಲೆಸ್ ಮಾಡಿದ್ರೆ ಎಷ್ಟು ಬೀಳಿತು, ಮತ್ತೆ 6 ಕರೆಕ್ಟ್ ಕೊಡೋದು ಅಲ್ವಾ ಪುಟ ಅಲ್ವಾ. ನೋಡಿ, ನಿಮಗೆ ಬುಕ್ ಇದೆ, ನೀವೆಲ್ಲರೂ ಬುಕ್ ತೊಗೊಂಡಿಲ್ಲ ಅನ್ಕೋತೀನಿ. ನಾನಿವತ್ತು ನಿಮಗೆ ಬುಕ್ಕಿಂದ ವಿಡಿಯೋ ಮಾಡಿ ಕಳಿಸ್ತೀನಿ. ಓಕೆ ನೋಡಿ, ಇಲ್ಲಿ 1 2 3 4 5 6 7 ಕೈಟ್ಸ್ ಇದ್ದಾವೆ. ಅಲ್ಲಿ ಒಂದನ್ನು ಲೆಸ್ ಮಾಡಿದ್ರೆ ಎಷ್ಟು ಉಳಿತು, 7 ಕೈಟ್ಸಲ್ಲಿ ಒಂದನ್ನು ಲೆಸ್ ಮಾಡಿದ್ರೆ 6 ಕೈಟ್ಸ್ ಇನ್ ದೇ. ಓಕೆ, ನಾವು ಒಂದನ್ನು ಮಾತ್ರ ಕಳೀತಾ ಇದ್ದೀವಿ, ಒಂದನ್ನು ಮಾತ್ರ ಲೆಸ್ ಮಾಡ್ತಾ ಇದ್ದೀವಿ, ಒಂದನ್ನು ಲೆಸ್ ಮಾಡಿ ಉಳಿದದ್ದನ್ನು ನಾವು ಹೇಳ್ತಾ ಇದ್ದೀವಿ. ಓಕೆ, ಹಾಗೆ ಇಲ್ಲಿ ನೋಡಿ, ನಿಮಗೆಲ್ಲ ಬ್ಯಾಂಕ್ ಅಂದರೆ ಇಷ್ಟ ಆಗಬಹುದಾ? ಓಕೆ, 1 ಬ್ಯಾಟ್, 2 ಬ್ಯಾಟ್, 3 ಬ್ಯಾಟ್, 4 ಬ್ಯಾಟ್ ಆ್ಯಂಡ್ ದಿಸ್ ಒನ್ ಆಫ್ 5 ಬ್ಯಾಟ್ ಸಿಕ್ಸ್ ಬ್ಯಾಟ್. ಓಕೆ ನೋಡಿ, ನಾನಿಲ್ಲಿ 6 ಬ್ಯಾಟನ್ನು ಬರೆದಿದ್ದೀನಿ ಅಲ್ವಾ. 6 ಬ್ಯಾಟಲ್ಲಿ ನಾವೇನು ಮಾಡೋದೀಗ, ಎಷ್ಟು ಲೆಸ್ ಮಾಡಬೇಕು? ನಮ್ಮ ಪಾಠ ಯಾವುದು, ಒನ್ ಲೆಸ್ ದ್ಯಾನ್. ಹಾಗಾಗಿ ನಾವಿಲ್ಲಿ ನಾನು ಎಷ್ಟೇ ಫಿಗರ್ ಕೊಟ್ಟರು, ಎಷ್ಟೇ ಚಿತ್ರ ಕೊಟ್ಟರು, ನಾವಿಲ್ಲಿ ಒಂದನ್ನು ಮಾತ್ರ ಲೆಸ್ ಮಾಡಬೇಕು ಅಲ್ವಾ. ಈಗ ನೋಡಿ, ಕೌಂಟ್ ಮಾಡೋಣ, 1 2 3 4 5 6 ಹೌ ಮೆನಿ ಬ್ಯಾಟ್ ಇದೆ, ಹೌ ಮೆನಿ ಬ್ಯಾಟ್ಸ್, 1 2 3 4 5 6 1 2 3 4 5 6 6 ಬ್ಯಾಟ್ಸ್ ಇನ್ ದೇ. 6 ಬ್ಯಾಟಲ್ಲಿ ನಾವು ಎಷ್ಟು ಲೆಸ್ ಮಾಡಬೇಕು, ಒಂದು ಲೆಸ್ ಮಾಡಬೇಕು. ಒಂದು ಲೆಸ್ ಮಾಡಿದ್ರೆ ಎಷ್ಟು ಉಳಿತು ಅಂತ ಕೌಂಟ್ ಮಾಡೋಣ ಬನ್ನಿ. 1 2 3 4 5 6 ಅಲ್ಲಿ ನಾನು ಈ ಒಂದನ್ನು ತೆಗೆದು ಹಾಕಿದೆ, ಒಂದನ್ನು ಒಂದು ಬ್ಯಾಟನ್ನು ತೆಗೆದು ಹಾಕಿದಾಗ ಎಷ್ಟು ಉಳಿತು, 1 2 3 4 5 ಬ್ಯಾಟ್ಸ್. ಹೌ ಮೆನಿ ಬ್ಯಾಟ್ಸ್ ಇದೆ, 5 ಬ್ಯಾಟ್ಸ್. ಯಾಕಂದರೆ ನಾನು ಒಂದನ್ನು ಮಾತ್ರ ಲೆಸ್ ಮಾಡಿದೆ ಅಲ್ವಾ. ನಾನು ಒಂದನ್ನು ತೆಗೆದ್ರಿಂದ ಅಲ್ಲಿ ಎಷ್ಟೇ ಚಿತ್ರ ಇದ್ರೂ ನಾವು ಒಂದು ಲೆಸ್ ಮಾಡಿ ನಂತರ ಬರುವ ಸಂಖ್ಯೆಯನ್ನು ಉತ್ತರವನ್ನು ನಾವು ಇಲ್ಲಿ ಬರೀಬೇಕು. ನೋಡಿ, 1 2 3 4 5 ಎಷ್ಟು ಬ್ಯಾಟ್ಸ್ ಇದ್ದಾವೆ ಇಲ್ಲಿ, 5 ಬ್ಯಾಟ್ ಇದ್ದಾವೆ. ಒಂದನ್ನು ತೆಗೆದಾಗ ನಮಗೆ ಬರುವ ಉತ್ತರ 5 ಅಲ್ವಾ ಪುಟ. ಲೆಸ್ ದ್ಯಾನ್ ಅಂದರೆ ಒಂದನ್ನು ಕಳೆಯುವುದು ಅಥವಾ ತೆಗೆಯುವುದು, ತೆಗೆದು ಹಾಕುವುದು ಅಥವಾ ಕಳೆಯುವುದು ಅಂತ ಹೇಳ್ತೀವಿ ಪುಟ. ಹಾಗೆ ಒನ್ ಲೆಸ್ ದ್ಯಾನ್, ಇದೇ ರೀತಿ 2 ಲೆಸ್ ದ್ಯಾನ್ ಮಾಡೋಣ. ಓಕೆ, 2 ಲೆಸ್ ದ್ಯಾನು ಕೂಡ ಇದೇ ರೀತಿ. ಹೇಗೆ 2 ಲೆಸ್ ದ್ಯಾನ್ ಕೂಡ ಇದೇ ರೀತಿ ಹೇಗಪ್ಪ ಅಂದರೆ, ನಿಮಗೆ ನಾನು ಇಲ್ಲಿ ಕೆಲವು ಚಿತ್ರ ಬರೀತೀನಿ, 1 2 3 4 5 6 ಓಕೆ ಚಿಲ್ಡ್ರನ್ಸ್, 2 ಲೆಸ್ ದ್ಯಾನ್. 2 ಲೆಸ್ ದ್ಯಾನ್ ಹೇಗೆ ಅಂದರೆ, ಇದು ಕೂಡ 1 ಲೆಸ್ ದ್ಯಾನ್ ಹೇಗೆ ಬರೆದ್ರಿ, 1 ಲೆಸ್ ದ್ಯಾನ್ ಹೇಗೆ ಬರೆದ್ರೋ ಇದು ಕೂಡ ಅದೇ ರೀತಿ. ಅಂದರೆ ಅದರಲ್ಲಿ
ಒಂದನ್ನ ಲೆಸ್ ಮಾಡಿದ್ವಿ, ಇದರಲ್ಲಿ ಟೂ ಲೆಸ್ ಮಾಡಬೇಕು. ಅಂದರೆ ಎರಡು ಚಿತ್ರ, ಅದರಲ್ಲಿ ಒಂದು ಚಿತ್ರವನ್ನು ಮಾತ್ರ ನಾವು ಲೆಸ್ ಮಾಡಿ ಸಂಖ್ಯೆ ಬರೆದ್ವಿ. ಇವತ್ತು ನಾವು ಅದನ್ನು ಇದರಲ್ಲಿ ನಾವು ಎರಡನ್ನು ಮಾತ್ರ ಲೆಸ್, ಅದರಲ್ಲಿ ಒಂದನ್ನು ಲೆಸ್ ಮಾಡಿದ್ವಿ, ಇದರಲ್ಲಿ ಎರಡು ಚಿತ್ರವನ್ನು ಲೆಸ್ ಮಾಡೋದು. ಹೇಗೆ? ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್, ಸಿಕ್ಸ್ ಡಕ್ಸ್ ಇದೆಯಾ ಅಂದರೆ ಎಂಟು ಅಲ್ಲ ಆರು ಬಾತುಕೋಳಿ ಇದ್ದಾವೆ. ಆರು ಬಾತುಕೋಳಿಗಳಲ್ಲಿ ನಾವೀಗ ಎಷ್ಟು ಲೆಸ್ ಮಾಡಬೇಕು? ಎರಡು. ಟೂ ಲೆಸ್ ದ್ಯಾನ್, ಓಕೆ. ಟೂ ಲೆಸ್ ಮಾಡಿದ್ರೆ ಇನ್ನು ಅಲ್ಲಿ ಎಷ್ಟು ಉಳಿತಾವೆ? ಎಷ್ಟು ಉಳಿತಾವೆ? ಎರಡರಲ್ಲಿ ಎರಡು ತೆಗೆದ್ರೆ, ಆರರಲ್ಲಿ ಎರಡು ತೆಗೆದ್ರೆ ಎಷ್ಟು ಉಳಿತಾವೆ ಕೌಂಟ್ ಮಾಡೋಣ ಬನ್ನಿ. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್. ಹೌ ಮೆನಿ ಡಕ್ಸ್? ಸಿಕ್ಸ್ ಡಕ್ಸ್. ಸಿಕ್ಸ್ ಡಕ್ಸಲ್ಲಿ ಟೂ ಲೆಸ್ ದ್ಯಾನ್ ಎರಡು, ಎರಡನ್ನು ತೆಗಿರಿ, ಅವಾಗ ಎಷ್ಟು ಉಳಿತಾವೆ ಅಂತ ನೋಡೋಣ. ನೋಡಿ, ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸಲ್ಲಿ ಈ ಎರಡನ್ನು ತೆಗೆದ್ಬಿಡಿ. ಈ ಎರಡನ್ನು ನಾವು ಏನು ಮಾಡ್ತೀವಿ, ಈ ರೀತಿ ಸರ್ಕಲ್ಲು ಅಥವಾ ಬಾಕ್ಸ್ ಹಾಕಿಸ್ತೀವಿ. ಅಂದರೆ ನಾವು ಎಷ್ಟು ಇರಬೇಕು? ಟೂ ಟೂ ಲೆಸ್ ದ್ಯಾನ್ ಅಲ್ಲ, ಇದು ಮೋರ್ ದ್ಯಾನ್ ಅಲ್ಲ, ಟೂ ಲೆಸ್ ದ್ಯಾನ್ ಆಗಿರೋದ್ರಿಂದ ನಾವು ಈ ಎರಡನ್ನು ತೆಗೆದೆ. ಮೇಲೆ ಎಷ್ಟು ಡಕ್ಸ್ ಉಳಿದ್ವು? ಒನ್ ಟೂ ತ್ರೀ ಫೋರ್. ಎಷ್ಟು ಡಕ್ಸ್ ಉಳಿದ್ವು? ಫೋರ್ ಡಕ್ಸ್ ಉಳಿದ್ವು. ಹಾಗೆ ಪುಟ ಇದರಲ್ಲಿ ಟೂ ಲೆಸ್ ದ್ಯಾನ್ ಅಲ್ಲಿ ನಾವು ಇರುವ ಸಂಖ್ಯೆಯನ್ನು, ಇರುವ ಸಂಖ್ಯೆಯಲ್ಲಿ ಇರುವ ಚಿತ್ರದಲ್ಲಿ ಎರಡನ್ನು ತೆಗೆದ್ರೆ ಏನು ಉತ್ತರ ಬರುತ್ತೋ, ಏನು ಆನ್ಸರ್ ಬರುತ್ತೋ ಅದನ್ನು ನಾವಲ್ಲಿ ಬರೀಬೇಕು. ಹಾಗೆ ನೋಡಿ, ಇಲ್ಲಿ ನಾನು ಇನ್ನೊಂದು ಚಿತ್ರ ಬರ್ತೀನಿ. ಸರ್ಕಲ್ ಚಕ್ರ, ಇದೇನು ಚಕ್ರ, ಓಕೆ. ನಿಮಗೆಲ್ಲ ಚಕ್ರ ಬರೀಲಿಕ್ಕೆ ಬರುತ್ತಲ್ವಾ? ನಿಮಗೆ ಎಲ್ಲ ಬರೀಕ್ ಬರುತ್ತೆ. ನಿಮಗೆ ಬ್ಯಾಗ್ ಬರುತ್ತೀರಾ, ಬಾಲ್ ಬರುತ್ತೀರಾ, ಐಸ್ ಕ್ರೀಮ್ ಬರುತ್ತೀರಾ, ಡಕ್ ಬರೀತೀರಾ, ಆಮೇಲೆ ಡಾಲ್ ಬರೀತೀರಾ, ಸರ್ಕಲ್ ಹಾಕ್ತೀರಾ. ನೀವೆಲ್ಲ ತುಂಬ ಜವಾನ ಮಕ್ಕಳು ಇದ್ದಾರಾ ಅಲ್ವಾ? ಅಲ್ವಾ? ಓಕೆ. ಈಗ ಅಲ್ಲಿ ನಾನು ಚಕ್ರ ಬಂದಿದ್ದೀನಿ ಅಲ್ವಾ, ಅದರಲ್ಲಿ ಮತ್ತೆ ಏನು? ವಾಪಸ್ ರಿಪೀಟ್ ಅಗೇನ್, ಟೂ ಲೆಸ್ ದ್ಯಾನ್. ಹಾಗೆ ನೋಡಿ, ಇಲ್ಲಿ ನಾನು ಎಷ್ಟು ಚಕ್ರ ಬಂದಿದ್ದೀನಿ, ಎಷ್ಟು ಗಾಲಿಗಳನ್ನ ಬಂದಿದ್ದೀನಿ, ಎಷ್ಟು ಸರ್ಕಲ್ನ ಬಂದಿದ್ದೀನಿ. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್. ಎಷ್ಟು ಚಕ್ರ ಇದ್ದಾವೆ ಇಲ್ಲಿ? ಸೆವೆನ್, ಸೆವೆನ್ ಇದ್ದಾವೆ. ಸೆವೆನ್ನಲ್ಲಿ ನಾವು ಎಷ್ಟನ್ನು ಲೆಸ್ ಮಾಡಬೇಕು? ಟೂ ಲೆಸ್ ದ್ಯಾನ್. ಓಕೆ ಚಿಲ್ಡ್ರನ್ಸ್, ನಾವು ಮತ್ತೆ ಇಲ್ಲಿ ವಾಪಸ್ಸು ಎರಡನ್ನು ತೆಗಿಬೇಕು. ಆವಾಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನಲ್ಲಿ ನಾನು ಎರಡನ್ನು ತೆಗಿತೀನಿ, ಅಂದರೆ ಎರಡನ್ನು ಲೆಸ್ ಮಾಡ್ತೀನಿ, ಎರಡು ಚಿತ್ರವನ್ನು ತೆಗೆದುಹಾಕ್ತೀನಿ. ತೆಗೆದುಹಾಕೋದು ಅಂದರೆ ಅಲ್ಲಿಂದ ಎತ್ತಿ ಇಡೋದಲ್ಲ, ಅಲ್ಲಿ ಒಂದು ಸರ್ಕಲ್ಲು ಅಥವಾ ಬಾಕ್ಸು ಆ ಥರ ಏನನ್ನು ಹಾಕಿದ್ರೆ ಅವಾಗ ಲೆಸ್ ದ್ಯಾನ್ ಅದು. ಹಾಗಾಗಿ ಈಗ ಎಷ್ಟು ಉಳಿತಾವೆ ಅಂತ ನಿಮಗೆ ಆ ರೀತಿ ಸರ್ಕಲ್ ಅಥವಾ ಬಾಕ್ಸ್ ಹಾಕೋದ್ರಿಂದ ನಿಮಗೆ ಏನು ಉಪಯೋಗ ಅಂದರೆ ನಿಮಗೆ ಅಲ್ಲಿ ಉಳಿದಿದ್ದು ಎಷ್ಟು ಅಂತ ಕೌಂಟ್ ಲೆಕ್ಕ ಸಿಗುತ್ತೆ ಅಲ್ವಾ. ಇಲ್ಲಿ ನಾನಿಲ್ಲಿ ಈಗ ನಾವು ನಮ್ಮ ಪಾಠ ಏನು ಟೂ ಲೆಸ್ ದ್ಯಾನ್. ಈಗ ನಾವು ಏನು ಮಾಡಬೇಕು, ಎರಡನ್ನು ತೆಗಿಬೇಕು, ಅಂದರೆ ಎರಡು ಚಿತ್ರವನ್ನು ನಾವು ತೆಗಿಬೇಕು. ತೆಗೆದು ಹಾಕೋದು ಅಂದರೆ ಅಲ್ಲಿಂದ ಅಳಿಸೋದಲ್ಲ, ರಬ್ ಮಾಡೋದಲ್ಲ, ಅಲ್ಲಿ ಸರ್ಕಲ್ ಅಥವಾ ಬಾಕ್ಸನ್ನು ಹಾಕಿಬಿಟ್ಟು ನಾವು ಇಲ್ಲಿ ಟೂ ತ್ರೀ ಫೋರ್ ಫೈವ್ ಎಷ್ಟಿದ್ದಾವೆ ಅಂತ ಹೇಳ್ಬಿಟ್ಟು ಕೌಂಟ್ ಮಾಡಿಬಿಟ್ಟು ನಾವು ಕೆಳಗಡೆ ಬರುವ ಸಂಖ್ಯೆಯನ್ನು ಮೊತ್ತವನ್ನು ಅಲ್ಲಿ ಬರಿಬೇಕು. ನೋಡಿ, ಒನ್ ಟೂ ತ್ರೀ ಫೋರ್ ಫೈವ್. ಎಷ್ಟು ಉಳಿದು ಅಲ್ಲಿ? ಫೈವ್. ಓಕೆ, ಎಷ್ಟು ಚಕ್ರ ಉಳಿದು ಪುಟ? ಫೈವ್ ಉಳಿದು ಅಲ್ವಾ. ಹಾಗೆ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಕೂತ್ಕೊಂಡು ಚಿತ್ರವನ್ನು ಬರ್ಕೊಂಡು ನಿಮಗೆ ಯಾವ ಫಿಗರ್ ಬರೆಯೋಕೆ ಬರುತ್ತೋ ಅದನ್ನು ಬರ್ಕೊಂಬಿಟ್ಟು ಒನ್ ಲೆಸ್ ದ್ಯಾನ್ ಅಂದರೆ ಹೇಗೆ, ಟೂ ಲೆಸ್ ದ್ಯಾನ್ ಅಂದರೆ ಹೇಗೆ, ಮ್ಯಾಮ್ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ವಿಡಿಯೋ ನೋಡಿಬಿಟ್ಟು ನೀವು ಹೋಮ್ವರ್ಕ್ ಮಾಡಬೇಕು. ನೀವೆಲ್ಲ ಹೋಮ್ವರ್ಕ್ ಮಾಡ್ತಿರಲ್ಲ ಪುಟ. ನೋಡಿ, ಯಾರು ತುಂಬ ಚೆನ್ನಾಗಿ ಹೋಮ್ವರ್ಕ್ ಮಾಡ್ತಾ ಇಲ್ಲ ಅವರೆಲ್ಲ ಹೋಮ್ವರ್ಕ್ ಮಾಡಿ. ಇಲ್ಲ ಜಾಣ ಮಕ್ಕಳಲ್ವ ನೀವೆಲ್ಲ, ಮುದ್ದು ಮಕ್ಕಳಲ್ವಾ? ಓಕೆ, ನಾನಿವಾಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್. ಓಕೆ, ನಾನು ಏಯ್ಟ್ ಬಾಕ್ಸ್ ಬರ್ಬೇಕು ಅಲ್ವಾ.
ನಾನು 8 ಬಾಲ್ಸ್ ಬರ್ದೆ 8 ಬಾಲ್ಸ್ ಅಲ್ಲಿ ಮತ್ತೆ ನಾವು ಎಷ್ಟು ಲೆಸ್ ಮಾಡಬೇಕು 2 ಲೆಸ್ ಓಕೆ ಮತ್ತೆ ನಾವು ಈಗ 2 ಅನ್ನು ಲೆಸ್ ಮಾಡೋಣ ಅಂದ್ರೆ 2 ಬಾಲ್ ಅನ್ನು ನಾವು 2 ಬಾಲ್ ಗಳನ್ನು ನಾವು ಲೆಸ್ ಮಾಡೋಣ ಓಕೆ ನಾನು ಎಷ್ಟೇ ಚಿತ್ರಗಳನ್ನು ಕೊಡ್ಲಿ ಒಂದು ಲೆಸ್ ಅಂದಾಗ ಒಂದನ್ನು ಮಾತ್ರ ಲೆಸ್ ಮಾಡಿ ಉಳಿದದನ್ನು ಆನ್ಸರ್ ಬರೀಬೇಕು 2 ಲೆಸ್ ದಾನ್ ಅಂತ ಬರೆದಾಗ ಎರಡನ್ನು ಲೆಸ್ ಮಾಡಿ ಅದನ್ನು ಕೂಡ ನೀವು ಬರೀಬೇಕು ಓಕೆ ನೋಡಿ 1 2 3 4 5 6 7 8 ಹೌ ಮೆನಿ ಬಾಲ್ಸ್ ಇನ್ ದೇರ್ ಹೌ ಮೆನಿ ಬಾಲ್ಸ್ 8 ಬಾಲ್ಸ್ ಓಕೆ ಅಲ್ಲಿ 8 ಬಾಲ್ಸ್ ಇದ್ದಾವೆ ನಾವು ಆ 8 ಬಾಲ್ಸ್ ಅಲ್ಲಿ ಎರಡನ್ನು ತೆಗಿಬೇಕು ತೆಗೆಯೋದು ಅಂದ್ರೇನು ಅಲ್ಲಿಂದ ರಬ್ ಮಾಡೋದಾ ಅಲ್ಲ ಅದಕ್ಕೆ ಒಂದು ನಾವು ಸರ್ಕಲ್ ಆದರೂ ಹಾಕ್ಬೋದು ಅಥವಾ ಒಂದು ಬಾಕ್ಸ್ ಅನ್ನಾದರೂ ಹಾಕ್ಬೋದು ಹಾಕ್ಬಿಟ್ಟು ಈಗ ಬೇರೆ ಎಷ್ಟು ಚಿತ್ರ ಇದ್ದಾವೆ ಅನ್ನೋದನ್ನು ನಾವು ಕೌಂಟ್ ಮಾಡಬೇಕು ಅಲ್ವಾ ಬನ್ನಿ ಕೌಂಟ್ ಮಾಡೋಣ 1 2 3 4 5 6 ಹೌ ಮೆನಿ ಬಾಲ್ಸ್ ಇದೆ 6 ಬಾಲ್ಸ್ ಓಕೆ 1 2 3 4 5 6 ಬಾಲ್ಸ್ ಹೌ ಮೆನಿ ಬಾಲ್ಸ್ 6 ಬಾಲ್ಸ್ ಅಂದರೆ 8 ಬಾಲ್ಸ್ ಇದ್ವು ನಾವು ಎರಡನ್ನು ಲೆಸ್ ಮಾಡಿದ್ವಿ ಈಗ ನಮಗೆ ಅಲ್ಲಿ ಬಂದ ಮೊತ್ತ 6 ಬಾಲ್ಸ್ ಕಿಚನ್ಸ್ ಎಷ್ಟು ಬಾಲ್ಸ್ ಇದಾವೆ ಇವಾಗ 6 ಬಾಲ್ಸ್ ಇದೇ ರೀತಿ ನೀವು ನಿಮಗೆ ಚಿತ್ರಗಳನ್ನು ಹಾಕ್ಕೊಂಡು ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲೇ ಆಟ ಆಡುವಂಥ ಆಟ ಸಾಮಾನು ಇರ್ತವೆ ಪ್ಲೇಟ್ ಇರ್ತವೆ ಸ್ಪೂನ್ ಇರ್ತವೆ ಬುಕ್ಸ್ ಇರ್ತವೆ ಪೆನ್ಸಿಲ್ ಇರ್ತವೆ ಎರೇಸರ್ ಇರ್ತವೆ ಅಲ್ವಾ ನಿಮಗೆ ಆಮೇಲೆ ನೀವು ಬಾಟಲ್ ಮುಚ್ಚಳಕಾಯಿ ಇರ್ತವಲ್ಲ ಮುಚ್ಚಳ ಅವು ಇರ್ತವೆ ನಿಮಗೆ ಏನು ಸಿಗುತ್ತೋ ಅದು ತೊಗೊಳ್ಳಿ ಅದನ್ನು ತೊಗೊಂಬಿಟ್ಟು ನೀವು ಬರೀ ಕೌಂಟ್ ಮಾಡ್ಕೊಳ್ಳಿ ಒಂದ್ಸಲ ಕೌಂಟ್ ಮಾಡ್ಕೊಂಬಿಟ್ಟು ಎಷ್ಟಿದ್ದಾವೆ ಅಂತ ಅದರಲ್ಲಿ ಒಂದು ಲೆಸ್ ಇದ್ದಾಗ ಒಂದು ಮಾತ್ರ ಐಟಮನ್ನು ಎತ್ತಿಟ್ಬಿಟ್ಟು ಉಳಿದಿದ್ದು ಎಷ್ಟಿದ್ದಾವೆ ಅದನ್ನು ಕೌಂಟ್ ಮಾಡಿ ಅದೇ ರೀತಿ ಒಂದು ಲೆಸ್ ಇರೋ ಹಾಗೆ 2 ಲೆಸ್ ಇದೆ ಅನ್ನೋ ಅದೇ ರೀತಿ ನಿಮಗೆ ಬೇಕಾದಂಥ ಸಾಮಾನು ಥಿಂಗ್ಸ್ ಮನೇಲಿದ್ದಾಗ ಅವನ್ನು ತೊಗೊಂಬಿಟ್ಟು ಒಂದನ್ನು ತೆಗೆದ್ರೆ ಎಷ್ಟು ಉಳಿತು ಎರಡನ್ನು ತೆಗೆದ್ರೆ ಇನ್ನು ಎಷ್ಟು ಉಳಿದ್ವು ಅನ್ನೋದನ್ನು ನೀವು ಹಾಗೆ ಮನೇಲೇ ಕೂತ್ಕೊಂಡು ನೀವು ಕಲಿಬಹುದು ಪುಟ ನೀವೆಲ್ಲ ಹೋಮ್ವರ್ಕ್ ಮಾಡಿ ಮಾಡಬೇಕು ಮತ್ತು ನೀವು ನಾವು ಕೊಟ್ಟಿರೋ ವಿಡಿಯೋಸ್ ಎಲ್ಲ ನೋಡಬೇಕು ನೋಡಿ ನಾನು ಆಗಲೇ ಒಂದು ಲೆಸ್ ಧ್ಯಾನಲ್ಲಿ ಒಂದನ್ನು ಮಾತ್ರ ತೆಗಿಬೇಕು 2 ಲೆಸ್ ಧ್ಯಾನಲ್ಲಿ ಎರಡನ್ನು ತೆಗಿಬೇಕು ಓಕೆ ಇಲ್ಲಿ ನೋಡಿ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ಓಕೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಏಟ್ ಏಟ್ ಆ್ಯಂಡ್ ನೈನ್ ನೈನ್ ಫ್ಲವರ್ಸಲ್ಲಿ ಮತ್ತೆ ರಿಟರ್ನ್ ಕಮ್ ಬ್ಯಾಕ್ 2 ಲೆಸ್ ದೆನ್ ಅಂದರೆ ನಾವು ಮತ್ತೆ ಈ ಫ್ಲವರಲ್ಲಿ ಮತ್ತೆ ಎರಡನ್ನು ಏನು ಮಾಡೋಣ ಲೆಸ್ ಮಾಡೋಣ ಈ ಒಂದು ಫ್ಲವರಲ್ಲಿ ನಾವು ಕಲಿತಿರುವಂಥ ಪಾಠ 2 ಲೆಸ್ ದೆನ್ ಅದರಲ್ಲಿ ನೀವು ಇದನ್ನು ಎರಡು ಫ್ಲವರ್ನ ತೆಗಿಬೇಕು ನಾ ಹೇಳಿದ್ನಲ್ಲ ಅದು ಚಿತ್ರ ಆಗಿರ್ಬೋದು ಸಾಮಾನು ಆಗಿರ್ಬೋದು ನೀವು ಆಟ ಆಡುವಂತಹದ್ದು ಅಥವಾ ಮನೆಯಲ್ಲಿರುವಂಥದ್ದು ಅಥವಾ ಸಂಖ್ಯೆ ಸಂಖ್ಯೆಗಳನ್ನು ನಾನು ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಈಗ ನೀವು ನೋಡಿ 1 2 3 4 5 6 7 8 9 10 ಹೌ ಮೆನಿ ಫ್ಲವರ್ಸ್ ಇದೆ 10 ಫ್ಲವರ್ಸ್ ಓಕೆ ಇಲ್ಲಿ 10 ಫ್ಲವರ್ಸ್ ಇದ್ದಾವೆ ನಾವು 10 ಫ್ಲವರ್ಸ್ ಇದ್ದಾಗ ಏನು ಮಾಡಬೇಕು ಸೇಮ್ ಮತ್ತೆ 2 ಲೆಸ್ ಇದೆ ಅಂದರೆ ಮತ್ತೆ ಎರಡನ್ನು ನಾವು ಲೆಸ್ ಮಾಡಬೇಕು ಮತ್ತು ನಮ್ಮ ಪಾಠ ಏನು 2 ಲೆಸ್ ದ್ಯಾನ್ ಹಾಗಾಗಿ ನಾವು 1 ಲೆಸ್ ಮಾಡಿ ಅಂದಾಗ 1 ಲೆಸ್ ಮಾಡಬೇಕು 2 ಲೆಸ್ ಮಾಡಿ ಅಂದಾಗ ನಾವು 2 ಲೆಸ್ ದ್ಯಾನ್ ಅಂತೇಳಿ ಎರಡನ್ನು ನಾವು ಕೌಂಟಿಂದ ತೆಗಿಬೇಕು ನೋಡಿ 1 2 3 4 5 6 7 8 9 10 ಟೆನ್ ಇದ್ದಾಗ ನಾನು ಎಷ್ಟು ತೆಗಿಬೇಕು ವೆರಿ ಗುಡ್ 2 ನಾನು ಈ 2 ಫ್ಲವರನ್ನು
ತಂದು ಹಾಕಿದೆ ಅಲ್ವಾ. ನಾ ಎರಡು ಫ್ಲವರ್ ತಂದು ಹಾಕಿದೆ, ನೀವೇನು ಮಾಡ್ತೀರೀಗ? ಮತ್ತೆ ಎರಡು ಫ್ಲವರ್ ತಂದು ಹಾಕಿದ ಮೇಲೆ ಮತ್ತೆ ಕೌಂಟ್ ಮಾಡ್ತೀರಾ? ಏನು ಮಾಡ್ತೀರಾ? ಮತ್ತೆ ನೀವು ಕೌಂಟ್ ಮಾಡ್ತೀರಾ? ಹೇಗೆ? ಬನ್ನಿ, 1 2 3 4 5 6 7 8. ಹೌ ಮೆನಿ ಫ್ಲವರ್ಸ್ ಇನ್ ದೇರ್? ವೆರಿ ಗುಡ್, 8 ಫ್ಲವರ್ಸ್. 10 ಫ್ಲವರ್ಸ್ ಅಲ್ಲಿ ನಾನು ಎರಡು ಲೆಸ್ ಮಾಡಿದ್ರೆ ಎಷ್ಟು ಉಳಿತು? 8 ಫ್ಲವರ್ಸ್. ವೆರಿ ಗುಡ್. ಒನ್ಸ್ ಅಗೇನ್ ರಿಪೀಟ್, 1 2 3 4 5 6 7 8. ಎಷ್ಟು ಉಳಿತು? ಮತ್ತೆ 8. ಹೀಗೆ ಇದೇ ರೀತಿ ನಾವು ಇರುವ ಚಿತ್ರವನ್ನ, ಇರುವ ಸಂಖ್ಯೆಯನ್ನ, ಇರುವ ಸಾಮಾನುಗಳನ್ನ, ಇರುವ ವಸ್ತುಗಳಲ್ಲಿ ನಾವು ಒಂದನ್ನ ತೆಗೆದಾಕಿದ್ರೆ ಎಷ್ಟು ಉಳಿತು, ಎರಡನ್ನ ತೆಗೆದಾಕಿದ್ರೆ ಎಷ್ಟು ನಮಗೆ ಉಳಿತು ಅನ್ನೋದು ಇವತ್ತಿನ ಪಾಠ. ನೀವೆಲ್ಲ ಇದನ್ನು ವಿಡಿಯೋನ ನೋಡಬೇಕು, ಹಾಗೆ ಬುಕ್ಸಲ್ಲಿ ನಿಮಗೆ ಇದೆಲ್ಲ ಪಾಠ ಇರುತ್ತೆ, ನೋಡ್ಕೋಬೇಕು, ಹಾಗೆ ಹೋಮ್ವರ್ಕನ್ನು ಕೂಡ ಮಾಡಬೇಕು. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.